ಎಸ್ ಅಧಿಕ ನಮ್ಮ ಜೊತೆ ಗ್ರೌಂಡ್ ಹಂಟರ್ಸ್ ಟೀಮ್ನ ಕ್ಯಾಪ್ಟನ್ ಶರತ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಶರತ್, ಹೇಗಿದೆ ಜೋಶ್? ಜೋಶ್ ಈಸ್ ವೆರಿ ಹೈ. ಇವಾಗ ಲೈಕ್ ಟಾಸ್ ಆಯಿತು ಆ್ಯಂಡ್ ಫಸ್ಟ್ ಮ್ಯಾಚ್ ನಮಗೆ ಬಿದ್ದಿದೆ. ಇವಾಗ ಒಂದು 15 ದಿನದಿಂದ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಎಲ್ಲರೂ ಆ್ಯಕ್ಟರ್ಸ್ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಪ್ರಾಕ್ಟೀಸ್ ಮಾಡೋಕೆ ಆಗ್ತಾ ಇರಲಿಲ್ಲ. ಬಟ್ ಅವ್ರವ್ರು ಯಾವ್ಯಾವ ಏರಿಯಾದಲ್ಲಿದ್ದಾರೋ, ಸೊ ಅವ್ರವರೇ ಅಲ್ಲಿ ಯಾರು ಸಿಗ್ತಾರೋ ಅವ್ರ ಜೊತೆ ಆಟ ಆಡ್ಕೊಳ್ಳಿ ಅಂತಲೂ ಹೇಳಿದ್ವಿ. ಸೊ ಹಾಗೆ ಮಾಡಿದರು. ಆ್ಯಂಡ್ 3 ವರ್ಷದಿಂದ ಐ ಮೀನ್ ಇದು 3ನೇ ವರ್ಷ, 2 ವರ್ಷವೂ ಸೇಮ್ ಟೀಮ್ ಇದ್ದಿದ್ದರಿಂದ ನಮಗೆ ಕೋಆರ್ಡಿನೇಷನಲ್ಲಿ ಏನು ಅಷ್ಟೊಂದು ತೊಂದರೆ ಆಗಲ್ಲ. ಒಂದು ಸ್ವಲ್ಪ ಮ್ಯಾಚ್ ಪ್ರಾಕ್ಟೀಸ್ ಇದ್ದರೆ ಸಾಕು ಅಂತ ಹೇಳಿದ್ವಿ. ಸೊ ಹಂಗಾಗಿ ಎಲ್ಲರೂ ಫಿಟ್ ಆಗಿ ಬಂದಿದ್ದಾರೆ ಆ್ಯಂಡ್ ಆಲ್ ಸೆಟ್. ಓಕೆ, ಟಾಸ್ಗಿದ್ದು ಯಾಕೆ ಫೀಲ್ಡಿಂಗ್ನೇ ಚೂಸ್ ಮಾಡಿದ್ರಿ ಅಂತ? ಆ್ಯಕ್ಚುಲಿ ನಮ್ಮದು ಮೇಯ್ನ್ 3 ಜನ ಸ್ಟ್ರೈಕ್ ಬೌಲರ್ಸ್ ಇದ್ದಾರೆ, ನಾವು ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ. ನಮ್ಮ ಸ್ಟ್ರೆಂತ್ ಬೌಲಿಂಗ್ ಇದೆ, ಮೇಯ್ನ್ ಸ್ಟ್ರೆಂತ್ ಬೌಲಿಂಗ್ ಇದೆ. ಸೊ ಹಾಗಾಗಿ ಒಂದು ಬೌಲಿಂಗ್ ತೊಗೊಂಡೆ. ಆ್ಯಂಡ್ ಇನ್ನೊಂದು ಏನು ಬಂತು ಅಂದರೆ ಒಂದು 3-4 ಜನ ನಮ್ಮದು ಹಿಟ್ಟರ್ಸ್ ಇದ್ದಾರೆ. ಇವಾಗ ಅವ್ರು ಎಷ್ಟೇ ರನ್ ಸ್ಕೋರ್ ಮಾಡಿದ್ರೂ ಅದನ್ನು ಚೇಸ್ ಮಾಡುವಂಥ ಕೆಪಾಸಿಟಿ ನಮ್ಮ ಟೀಮ್ಗಿದೆ. ಹಾಗಾಗಿ ನಾನು ಬೌಲಿಂಗ್ ಆಯ್ಕೆ ಮಾಡಿಕೊಂಡೆ. ಓಕೆ, ಆಪೋಸಿಟ್ ಟೀಮ್ಗೆ ಯಾವ ಥರ ಟಕ್ಕರ್ ಕೊಡೋಕ್ಕೆ ರೆಡಿ ಆಗಿದ್ದೀರಾ ನೀವು? ಆಪೋಸಿಟ್ ಟೀಮ್ ಅಂದರೆ ಲೈಕ್ ಸೀಸನ್ 1 ನಾವು ವಿನ್ನರ್ಸ್ ಆಗಿದ್ವಿ, ಸೀಸನ್ 2 ಸೆಮೀಸ್ ಹೋಗಿದ್ವಿ. ಹಾಗಾಗಿ ಐ ಮೀನ್ ಯಾವ ಟೀಮ್ನು ನಾವು ಲೈಟಾಗಿ ತೊಗೊಂಡಿಲ್ಲ. ಪ್ರತಿ ಸೀಸನು 1 ಮ್ಯಾಚ್ ಅಟ್ ಟೈಮ್ ಅಂತ ಅಂದ್ಕೊಂಡು ನಾವು ಆಡಿರೋದು. ಈ ಸತಿನೂ ಅಷ್ಟೇ ಒಳ್ಳೆ ಮ್ಯಾಚ್ ಆಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಎಸ್, ಡೆಫಿನೆಟ್ಲಿ ಮ್ಯಾಚ್ ಅಂತೂ ತುಂಬ ಟಫ್ ಆಗಿರುತ್ತೆ, ಈಸಿಯಾಗಂತೂ ಬಿಟ್ಕೊಡಲ್ಲ. ಓಕೆ, TCL ಟೀಮ್ನ ಫಸ್ಟ್ ಅಂದರೆ ಸೀಸನ್ 3 ನೀವು ಆಡ್ತಾ ಇದ್ದೀರಾ ಮ್ಯಾಚ್ನ, ಸೊ ನಿಮ್ಮ ಟೀಮ್ ಮೆಂಬರ್ಸ್ಗೆ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ? ಹಾಂ, ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ದಾರೆ. ಈ ದಿನಕ್ಕೋಸ್ಕರ ಇಷ್ಟು ದಿನದಿಂದ ಕಾಯ್ತಾ ಇದ್ರು. ಆ್ಯಕ್ಚುಲಿ ಈ 3rd ಸೀಸನ್ನು ಮೋಸ್ಟ್ಲಿ ನಾವೆಲ್ಲರೂ ಒಟ್ಟಿಗೆ ಆಡುವಂಥ ಲಾಸ್ಟ್ ಸೀಸನ್ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ರೀಶಫ್ಲಿಂಗು ಅದಿದಂಥ ಒಂದಷ್ಟು ಏನೇನೋ ಇದೆ ಪ್ರೊಸೀಜರು. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಲಾಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಈ 2 ದಿನನ ನಾವು ಫುಲ್ ಜೋಶಲ್ಲಿ ಆಡೋಣ, ಒಳ್ಳೆ ಮೊಮೆಂಟ್ಸ್ನ ನಾವಿಲ್ಲಿ ಸ್ಪೆಂಡ್ ಮಾಡೋಣ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ. ಆ್ಯಂಡ್ ಎಲ್ಲರೂ ತುಂಬ ಜೋಶಲ್ಲಿದ್ದಾರೆ, ಈ ಸತಿ ಕಪ್ ಗೆಲ್ಲಲೇಬೇಕು ಅನ್ನೋ ಜೋಶಲ್ಲಿದ್ದಾರೆ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್ ನೋಡಿದ್ರಲ್ಲ ಶರತ್ ಅವ್ರು ಏನು ಹೇಳಿದ್ರು ಅಂತ. ಕ್ಯಾಮರಾ ಪರ್ಸನ್ ಬೈರೇಶ್ ಜೊತೆ ಚರಿತ ಪಟೇಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.